ಪಕ್ಷದಿಂದ ಅವ್ರ ಮತದಾನದಿಂದ ಅವ್ರ ಎಂ ಎಲ್ ಎ ಆಗಿದ್ರು ಅಂತ ಹೇಳ್ತಿದ್ದಾರೆ. ಇದನ್ನ ಮನವರಿಕೆ ಮಾಡಿಕೊಂಡು ಲಿಂಗಾಯತ ನೋಡಿ, ಯಾವಾಗಲೂ ಕೂಡ ಒಬ್ಬ ಶಾಸಕನ ಆಗ್ಬೇಕಂತಂದ್ರೆ ಮೊದಲೇದು ಆ ಪಾರ್ಟಿ ಆಶೀರ್ವಾದ ಬೇಕು. ಭಾರತೀಯ ಜನತಾ ಪಾರ್ಟಿ ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ಟಿಕೆಟ್ ಕೊಟ್ಟಮೇಲೆ ಜನರ ಆಶೀರ್ವಾದನೂ ಅಷ್ಟೇ ಇಂಪಾರ್ಟೆಂಟ್ ಇರೋದು. ಮತ್ತು ಒಂದು ಜಾತಿ, ಎರಡು ಜಾತಿ, ಮೂರು ಜಾತಿ ಅಂತಾರೆ, ಎಲ್ಲ ಜಾತಿಯವರು ಸೇರಿಸಿ ಒಬ್ಬ ಶಾಸಕನನ್ನು ಆಯ್ಕೆ ಮಾಡಿದ್ದನ್ನು ನಾವೆಲ್ಲರೂ ಕೂಡ ನಾವು ನೋಡಿದ್ದೇವೆ. ಹೀಗಾಗಿ ಜನ ಇವತ್ತು ಆಶೀರ್ವಾದ ಮಾಡಿ ಗೆಲ್ಸಿದ ಮೇಲೆ ಜನರ ಸೇವೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಇರ್ತದೆ. ಆ ನಿಟ್ಟಿನಲ್ಲಿ ಜನರ ಸೇವೆ ಮಾಡತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಮಾಡ್ತೇವೆ. ನಿಮ್ಮನ್ನು ಬೆಳೆಸಿದ್ದು ಜೋಶಿ ಅವರಲ್ಲ, ಪಕ್ಷ ನೋಡಿ, ಪಾರ್ಟಿ ಒಳಗೆ ಇವತ್ತು ಜೋಶಿಯವರು ನಮ್ಮ ನಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಅನೇಕ ನಾಯಕರು ಇದ್ದಾರೆ. ಇವತ್ತು ಒಬ್ಬರು ಇಬ್ಬರು ಅನ್ನೋ ಇದ್ದಾರೆ. ನಮಗೆ ಸನ್ಮಾನ್ಯ ನರೇಂದ್ರ ಮೋದಿ ಅಂತ, ನರೇಂದ್ರ ಮೋದಿಯವರಂತ ನಾಯಕತ್ವ ಐತಿ, ಅಮಿತ್ ಶಾ ಅಂತ ನಾಯಕತ್ವ ಐತಿ, ರಾಜ್ಯದಲ್ಲಿ ಯಡಿಯೂರಪ್ಪನವರು ಇದ್ದಾರೆ. ಈ ರೀತಿ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ನಮ್ಮೆಲ್ಲದರ ಜೊತೆ ಇವತ್ತು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡು ಅಭಿವೃದ್ಧಿ ಕೆಲಸಕ್ಕಾಗಲಿ ಇನ್ನಿತರ ಎಲ್ಲ ಚಟುವಟಿಕೆಗಳು ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನಮ್ಗೆ ಕೊಡ್ತಾ ಇದ್ದಾರೆ. ಈಗ ಯಾವುದೇ ಒಂದು ವ್ಯಕ್ತಿ ಅನ್ನುವಂಥದ್ದಲ್ಲ, ಎಲ್ಲರೂ ಕೂಡಿ ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡುವಂಥ ಇದಿರತ್ತೆ. ಯಾರೋ ಒಬ್ಬದು ಎರಡು ಮೂರು ಅನ್ನುವಂಥ ಹೆಸರು ಅಂತಂದಲ್ಲ, ಎಲ್ಲರೂ ಕೂಡಿ ಮಾಡ್ತಾರೆ. ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರು ನಮ್ಗೆ ಯಾವಾಗಲೂ ಕೂಡ ನಮ್ಮ ಬೆನ್ನೆಲುಬಾಗಿ ನಿಂತು ಏನೇನು ಕೆಲಸ ಕಾರ್ಯಗಳಿದ್ರು ಕೂಡ ಅವ್ರು ಸಂಪೂರ್ಣವಾಗಿ ಸಹಕಾರ ಕೊಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಆ ರೀತಿ ಆದಂಥ ಯಾವುದೆಲ್ಲ ಗುರುಗಳಿಗೆ ಏನಾದರೂ ಇದ್ರ ಬಗ್ಗೆ ಇತ್ತಂದ್ರೆ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ. ದಯವಿಟ್ಟು, ನನಗೆ ಯಾವುದು ಆ ರೀತಿಯಾದಂತ ಮಾಹಿತಿ ಇಲ್ಲ, ಅವರ ಹೆಸರು ಕನಕ ನೋಡಿ. ಐ ಟಿ ಅಂತಕ್ಕಂಥದ್ದು ಇವತ್ತು ಸ್ಪಷ್ಟವಾಗಿ ಯಾವುದೇ ಒಂದು ಸರ್ಕಾರದ ಹಿಡಿತದಲ್ಲಿ ಇರ್ತಕ್ಕಂಥ ಸಂಸ್ಥೆ ಅಲ್ಲ, ಅದೊಂದು ಇಂಡಿಪೆಂಡೆಂಟ್ ಆಗಿ ಬಾಡಿಯಾಗಿ ಕೆಲಸ ಮಾಡ್ತಕ್ಕಂಥ ಸಂಸ್ಥೆ. ಒಂದು ಸಲ ಅರ್ಥ ಮಾಡ್ಕೋಬೇಕು. ಇವನ್ ಹಿಂದೆ ಜಿ ಎಂ ಸಿದ್ದೇಶ್ವರು ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಸದಸ್ಯರು ಇದ್ದಂಥ ಸಂದರ್ಭದಲ್ಲೇ ಅವ್ರಿಗೆ ಐ ಟಿ ರೇಡ್ ಆಗಿತ್ತು. ಹಾಗಾದರೆ ಜಿ ಎಂ ಸಿದ್ದೇಶ್ವರ್ಗೆ ಯಾಕೆ ಐ ಟಿ ರೇಡ್ ಆಯಿತು? ಅವರು ಏನೋ ಇರ್ಬೋದು. ಆ ಕಾರಣಕ್ಕಾಗಿ ಇವತ್ತು ಬಿ ಜೆ ಪಿ, ಕಾಂಗ್ರೆಸ್, ಜೆ ಡಿ ಎಸ್ ಅಥವಾ ಇನ್ಯಾವುದೋ ಪಾರ್ಟಿ ಅನ್ನುವಂಥದ್ದಲ್ಲ, ಯಾರ್ಯಾರು ವ್ಯವಹಾರಗಳು ಏನೇನು ಯಾವ ರೀತಿ ಇರ್ತೈತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಐ ಟಿಯನ್ನು ಐ ಟಿ ಅವರ ಅಧಿಕಾರಿಗಳು ತಪಾಸಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಅದೊಂದು ಇಂಡಿಪೆಂಡೆಂಟ್ ಬಾಡಿ ಇರತಕ್ಕಂಥ ಕಾರಣಕ್ಕಾಗಿ ಅವ್ರದೇ ಮಾಹಿತಿ, ಇನ್ಫಾರ್ಮೇಶನ್ ಸೋರ್ಸ್ ಇರುತ್ತೆ. ಈಗ ಇಷ್ಟೆಲ್ಲ ದುಡ್ಡು ಸಿಗ್ತಲ್ಲ, ಹಾಗಾದ್ರೆ ಆ ದುಡ್ಡು ಎಲ್ಲಿಂದ ಬಂತು? ಐ ಟಿ ಅವರು ಹಿಡಿದಲ್ಲ, ಅದನ್ನು ಬೇರೆಯವ್ರು ಬಂದು ಯಾರು ಹಿಡಿದಿಲ್ಲ? ಭಾಳ ದೊಡ್ಡ ಪ್ರಮಾಣದಲ್ಲಿ ಯಾರ್ಯಾರ ಮನೆಯಾಗ ರೇಡ್ ಆದಾಗ ಇಷ್ಟಿಷ್ಟು ಕೋಟಿ ಕೋಟಿಗಟ್ಟಲೆ ರೊಕ್ಕ ಸಿಕ್ತು. ಹಾಗಾದ್ರೆ ಅದ್ರ ಬಗ್ಗೆ ಉತ್ತರ ಏನು ಹೇಳ್ತಾರೆ? ಅದು ಐ ಟಿ ತಪ್ಪಂಗಂದ್ರೆ ಹಿಡಿದಿದ್ದ. ಹೀಗಾಗಿ ಕಾಂಗ್ರೆಸ್ನವರು ಇವತ್ತು ಸೋಲಿನ ಭೀತಿಯಿಂದ ಈ ರೀತಿಯಾದಂಥ ಹೇಳಿಕೆಗಳನ್ನು ಪ್ರಯತ್ನ ಮಾಡ್ತಿದ್ದಾರೆ. ಅವ್ರಿಗೆ ಭಾಳ ಸ್ಪಷ್ಟವಾಗಿ ಮನವರಿಕೆ ಆಗಿದೆ. ಅವ್ರ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೌಸ್ನಲ್ಲಿ ಹೇಳಿದ್ರು, ಅಬ್ ಕಿ ಬಾರ್ 400 ಪಾರ್ ಅಂತಕ್ಕಂಥದ್ದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಹೀಗಾಗಿ ಅದು ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಸಂಗತಿ ಅನ್ನೋಂಥದ್ದು ಸಂಪೂರ್ಣವಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಯವರು ಮನವರಿಕೆ ಆಗಿದೆ. ಸೋಲಿನ ಭೀತಿಯಿಂದ ಈ ರೀತಿಯಾದಂಥ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾರೆ. ಅದ್ಯಾವುದಿಲ್ಲ, ಅದ್ಯಾವುದು ಮಾಡಿಲ್ಲ. ಗುರುಗಳು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.